ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮಂಡ್ಯದ ನಾಗಮಂಗಲದಲ್ಲಿ ಗಲಭೆ ಆಗ್ತಾ ಇದ್ದ ಹಾಗೆ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಇಂದು ಬೆಳಗ್ಗೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರುವಂತಹ ಮತ್ತು ಮಂಡ್ಯದ ಸಂಸದರಾಗಿರುವ ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿ ಅಲ್ಲಿದ್ದಂತಹ ಜನರಿಂದ ಜೊತೆಗೆ ಅಧಿಕಾರಿಗಳಿಂದ ಮತ್ತು ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಸಂಘರ್ಷ ಪ್ರದೇಶಕ್ಕೆ ಕೇಂದ್ರ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಂದು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಘಟನೆಯ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಎಲ್ಲಾ ವರ್ಗದ ಜನರು ಸೌಹಾರ್ದತೆಯಿಂದ ಜೀವನವನ್ನ ಸಾಗಿಸ್ತಾ ಇದ್ರು. ಕಾಂಗ್ರೆಸ್ ನಾಯಕರು ರಾಜಕೀಯ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಈ ರೀತಿಯ ಅಶಾಂತಿ ಸೃಷ್ಟಿಸ್ತಾ ಇದ್ದಾರೆ. ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ, ಮಾರಕಾಸ್ತ್ರಗಳ ಪ್ರದರ್ಶನ, ಪೆಟ್ರೋಲ್ ಬಾಂಬ್ ಬಳಕೆಯಾಗಿದೆ. ಪೊಲೀಸ್ ಹಾಗೂ ಸರ್ಕಾರದ ನಿರ್ಲಕ್ಷ್ಯವೇ ಈ ಘಟನೆಗೆ ಪ್ರಮುಖ ಕಾರಣವಾಗಿದೆ ಎಂದು ದೂರಿದ್ರು. ಅಲ್ಲದೆ ಅಧಿಕಾರಿಗಳು ಹಾಗೂ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಒಂದು ಸಮಾಜವನ್ನ ಓಲೈಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜಕಾರಣ ನಾನು ಮಾಡಿಲ್ಲ. ವಾಸ್ತವಾಂಶವನ್ನ ಅರಿತು ನಾನು ಅದರ ಆಧಾರದ ಮೇಲೆ ಚರ್ಚೆ ಮಾಡಿದ್ದೇನೆ ಹೊರತು ನನ್ನ ಜೀವನದಲ್ಲಿ ಯಾರನ್ನ ಓಲೈಸ್ಕೋಬೇಕು, ಯಾರಿಗೂ ರಕ್ಷಣೆ ಕೊಡಬೇಕು, ಇದು ನನ್ನ ಜೀವನದಲ್ಲಿ ನಾನು ಎಂದೂ ಸಹ ಮಾಡಿಲ್ಲ. ಅದು ಮೈಸೂರು ಇರಲಿ, ಹಾಸನ ಇರಲಿ, ಮಂಡ್ಯ ಇರಲಿ, ತುಮಕೂರು ಇರಲಿ, ಬೆಂಗಳೂರು ಗ್ರಾಮಾಂತರ ಇರಲಿ, ರಾಮನಗರ ಇರಲಿ, ಕೋಲಾರ ಇರಲಿ, ಚಿಕ್ಕಬಳ್ಳಾಪುರ ಇರಲಿ, ಈ ಭಾಗದಲ್ಲಿ ಎರಡೂ ಸಮಾಜಗಳು ಹಲವಾರು ವರ್ಷಗಳಿಂದ ನೆಮ್ಮದಿಯಿಂದ ಸೌಹಾರ್ದತೆಯಾಗಿ ಬದುಕ್ತಾ ಇರತಕ್ಕಂಥ ಜಿಲ್ಲೆ. ನಾನು ಕಾಂಗ್ರೆಸ್ಗೂ ಹೇಳ್ತೇನೆ, ಬೇರೆಯವರಿಗೂ ಹೇಳ್ತೇನೆ, ಈ ನಮ್ಮ ಈ ಭಾಗದ ಜನತೆಯ ದುಡಿಮೆ ಏನಿದೆ, ಅವರ ಬದುಕೇನಿದೆ, ಆ ಬದುಕಿನ ಜೊತೆಯಲ್ಲಿ ನಿಮ್ಮ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನ ಛಿದ್ರಗೊಳಿಸಬೇಡಿ ಅಂತಕ್ಕಂಥದ್ದನ್ನು ಹೇಳಕ್ ಬಯಸ್ತೀನಿ. ಮಂಡ್ಯದ ನಾಗಮಂಗಲದ ಗಲಭೆಯ ನಂತರ ಪೊಲೀಸ್ ಅಧಿಕಾರಿಯೊಬ್ಬರ ಅಮಾನತು ಮಾಡಲಾಗಿದೆ ಎಂದು ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ನಾಗಮಂಗಲದ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಒಬ್ಬರನ್ನ ಅಲ್ಲಿ ಅಮಾನತು ಮಾಡಲಾಗಿದೆ. ಈ ಕುರಿತು ಸುದ್ದಿಗಾರರ ಮುಂದೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಗೃಹ ಸಚಿವರು. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಗಮಂಗಲದಲ್ಲಿ ಪರಿಸ್ಥಿತಿ ನಿಯಂತ್ರಿಸಲಾಗಿದ್ದು ಅಗತ್ಯ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿಕೆಯನ್ನ ಕೊಟ್ಟರು. ನಂತರ ಪ್ರಕರಣದ ಕುರಿತು ತನಿಖೆಯನ್ನು ನಡೆಸ್ತಾ ಇದ್ದೀವಿ, ವರದಿ ಬಂದ ನಂತರ ತಕ್ಷಣವೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು, ನಾಗಮಂಗಲದಲ್ಲಿ ಶಾಂತಿ ಸಭೆಯನ್ನ ಸಹ ಆಯೋಜಿಸಲಾಗ್ತಾ ಇದೆ ಎಂದರು. ಸಸ್ಪೆಂಡ್ ಮಾಡಿದ್ದೇವೆ, ಅವರು ಕೊಟ್ಟಂತ ರೂಟ್ ಅನ್ನ ಸ್ವಲ್ಪ ಬದಲಾಯಿಸಿದ್ರು ಅಂತೇಳಿ, ಅದು ಅವ್ರದ್ದೇ ಜವಾಬ್ದಾರಿ. ನಾವೆಲ್ಲರಿಗೂ ತಿಳಿಸಿರೋದು, ಇಡೀ ರಾಜ್ಯದಲ್ಲಿ ನಮ್ಮ ಸ್ಟಾಫಿಗೆ, ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರೋದು, ಯಾವುದೇ ಘಟನೆ ಆದರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ. ಅದನ್ನು ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಕಾಣ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. DYSP ಮತ್ತು ಅವ್ರ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ. ಫ್ಯಾಕ್ಚುಯಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತೇಳಿ. ಅದು ವರದಿ ಬಂದಮೇಲೆ ಮುಂದೆ ಏನು ಕ್ರಮ ತೊಗೋಬೇಕು ತೊಗೊಳ್ತೀವಿ. ಹಿರಿಯ ಅಧಿಕಾರಿಗಳು, DG ಅವರು, ADG ಲಾಂಡರ್ ಅವರೆಲ್ಲರೂ ಕೂಡ ಮಾತಾಡಿ ಸಭೆಗಳನ್ನು ಮಾಡ್ತಾರೆ. ನಾವು ಸರ್ಕಾರದಿಂದ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ, ನೋಡಿ ಏನು ಯಾವುದು ಅಹಿತಕರವಾದ ಘಟನೆ ನಡೀಬಾರ್ದು, ಆ ರೀತಿ ನೀವು ಮೇಂಟೈನ್ ಮಾಡಬೇಕು ಅಂತೇಳಿ ಒಂದು ಜನರಲ್ ಆಗಿ ನಾವು ಅವ್ರಿಗೆ ಸೂಚನೆ ಕೊಡ್ತೇವೆ. ಅದರಲ್ಲಿ ಇಲ್ಲಿ ಕೂಡ ಅದನ್ನು ಕ್ರಮ ತಗೊಂಡು ಒಂದು KSRP ವ್ಯಾನ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿಯಾಗಿ ಇದ್ದರು ಅವರು, ಯಾವುದು ಅಹಿತಕರವಾದ ಘಟನೆ ಆಗಬಾರ್ದು ಅಂತೇಳಿ. ಈ ಘಟನೆ ಆದಮೇಲೆ ಅವರು ಅರ್ಧ ಗಂಟೆ ಒಳಗೆ SP ಬಂದಿದ್ದಾರೆ ಮತ್ತು IG ಬಂದಿದ್ದಾರೆ, ಅವರೆಲ್ಲ ಇಮಿಡಿಯೇಟಾಗಿ ಅದನ್ನು ಸಿದ್ದಾರೆ. ಆದರೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಈಗಾಗಲೇ ನಾವು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೀವಿ. ಈಗೆಲ್ಲ ಈಗ ಕಂಟ್ರೋಲ್ನಲ್ಲಿದೆ, ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ, IG ಅವರೆಲ್ಲ ಇದ್ದಾರೆ ಮತ್ತು ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವುದು ಕೂಡ ಮುಂದೆ ಮುಂದುವರೆದ ಘಟನೆಗಳು ಆಗಬಾರ್ದು ಅಂತೇಳಿ ಎಲ್ಲ
ಶಾಂತಿಯಿಂದ ಇದೆ, ಇದು ಶಾಂತಿ ಸಭೆ ಕೂಡ ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಯನ್ನ ಆಚರಿಸಲಾಗಿದೆ. ಬೆಳಗಾವಿಯ ಜಿಲ್ಲಾಡಳಿತ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಲ್ಲಿ ಹಲವಾರು ಮಕ್ಕಳನ್ನ ಒಂದೆಡೆ ಸೇರಿಸಿ ಅವರಿಗೆ ಪೌಷ್ಟಿಕ ಆಹಾರವನ್ನ ಕೊಡೋದರ ಮೂಲಕ ಕಾರ್ಯಕ್ರಮವನ್ನ ಆಚರಿಸಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅನ್ನಪ್ರಾಶನ, ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಸೇರಿದಂತೆ ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕಾಂಶಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ವೇಳೆ ಗರ್ಭಿಣಿಯರಿಗಾಗಿ ಸೀಮಂತ ಕಾರ್ಯಕ್ರಮ ಸಹ ಮಾಡಿ ಪೌಷ್ಟಿಕ ಆಹಾರ ನೀಡಲಾಗಿದೆ. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಫಲಾನುಭವಿಗಳು ಪೋಷಣ್ ಮಾಸಾಚರಣೆ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮಗಳಲ್ಲಿ ಪೌಷ್ಟಿಕ ಆಹಾರ ಮಹತ್ವದ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿದ್ದೇವೆ. ಇದು ಸಾಕಷ್ಟು ಉಪಯುಕ್ತವಾಗಿದ್ದು ಗರ್ಭಿಣಿಯರಿಗೆ ಸಹಾಯಕವಾಗಲಿದೆ ಎಂದಿದ್ದಾರೆ. ಮತ್ತ ಯಾವ ರೀತಿ ಮಕ್ಕಳನ್ನ ಪೌಷ್ಟಿಕತೆಯಿಂದ ಬೆಳೆಸಬೇಕು ಅಂತೆಲ್ಲ ಮಾಹಿತಿಯನ್ನು ಕೊಟ್ರಿ, ಒಳ್ಳೇದಿತ್ರಿ ಕಾರ್ಯಕ್ರಮ. ಮತ್ತ ಅಂಗನವಾಡಿ ಕಾರ್ಯಕರ್ತರು ಚೆನ್ನಾಗಿ ಆಹಾರವನ್ನು ಕೊಡ್ತಾರ್ರಿ ಮಕ್ಕಳಿಗೆ. ತತ್ತಿ ಧಾನ್ಯಗಳನ್ನ, ಮೊಳಕೆ ಹಿಡಿದ ಕಾಳುಗಳನ್ನ, ಎಲ್ಲಾ ರೀತಿಯಾದಂತ ಪೌಷ್ಟಿಕ ಆಹಾರವನ್ನು ಕೊಡ್ತಾರ್ರಿ. ಫಂಕ್ಷನ್ ಸ್ಟಾರ್ಟ್ ಆಯ್ತು, ಅದು ಬಹಳ ಸಂತೋಷ ಆಯ್ತು. ಗರ್ಭಿಣಿಯರಿಗೆ ಕುಬ್ಜ ಮಾಡಿದ್ರು ಮತ್ತು ಹಾರದಲ್ಲಿ ತಲೆ ಮೇಲೆ ಕಟ್ಟಿ ಎಲೆ, ಅಕ್ಕಿ, ಅಡಿಕೆ, ತೆಂಗಿನಕಾಯಿ ಮತ್ತು ಹೂವಿನ ಮಾಲೆಯ ಜೊತೆ ಮಾಡಿದ್ರು, ಭಾಳ ಸಂತೋಷ ಆಯಿತು. ಎಲ್ಲರೂ ಹೋರಾಡಕತ್ತಿದ್ದೆವು. ಜೈಬುನ್ ಹಾಲ್ದೊಳಗೆ ಒಂದು ದೊಡ್ಡ ಪ್ರಮಾಣ ಜಿಲ್ಲಾ ಮಟ್ಟದೊಳಗೆ ಒಂದು ದೊಡ್ಡ ಫಂಕ್ಷನ್ ಮಾಡಿದೆವು. ಎಲ್ಲ ಡಿ ಡಿ ಸರು, ಡಿಸ್ಟಿಕ್ ಲೆವೆಲ್ ಜಡ್ಜಸ್ ಎಲ್ಲರೂ ಬಂದಿದ್ದು ರೀ. ಎಲ್ಲರೂ ಅಪೌಷ್ಟಿಕತೆ ಬಗ್ಗೆ ಮತ್ತು ಮಕ್ಕಳಿಗೆ ಕೈ ತೊಳಸ್ಬೇಕು ಹೆಂಗ, ಗಿಡದ ನಡೆಸ್ಬೇಕು ಹೆಂಗ, ತಾಯಿ ಮಗುವಿಗೆ ಒಂದು ಗಿಡ ಕೊಡಬೇಕು, ಆಹಾರವನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂತೇಳಿ ನಾವು ಹೇಳ್ಕೊಟ್ಟಿದ್ದೇವ್ರಿ. ಅಪೌಷ್ಟಿಕ ಮುಕ್ತ ಭಾರತ, ಅಪೌಷ್ಟಿಕ ಮುಕ್ತ ಕರ್ನಾಟಕ, ಅಪೌಷ್ಟಿಕ ಮುಕ್ತ ಬೆಳಗಾವಿ, ಈ ಒಂದು ಮೂರು ಉದ್ದೇಶ ಇಟ್ಕೊಂಡು ಈಗ ನಾವು ಬೆಳಗಾವಿಯಲ್ಲಿ ಅಪೌಷ್ಟಿಕಯುಕ್ತ ಮಕ್ಕಳಿರ್ಬೋದು, ಬಾಣಿತಿ ಇರ್ಬೋದು, ಗರ್ಭಿಣಿ ಇರ್ಬೋದು, ರಕ್ತಹೀನತೆಯಿಂದ ಪಡೆದಿವೆ. ಈಗ ರಕ್ತಹೀನತೆಯೇ 42% ಇದೆ ಅಂತ ನಮ್ಮ ಒಂದು NHFS ಸರ್ವೆ ಪ್ರಕಾರ ಕೊಟ್ಟಿದೆ. ಇವೆಲ್ಲ ಉದ್ದೇಶಗಳಿಂದ ಸಾಂಪ್ರದಾಯಕ ಆಹಾರಗಳು, ಅಂದರೆ ಹಿಂದೆ ತಿಂತ ಇಂಥ ಆಹಾರಗಳು ಸತ್ವಯುತ ಆಹಾರ ಇತ್ತು, ಈಗ ತಿನ್ನುವಂಥ ಆಹಾರಗಳು ಸತ್ವಯುತ ಇಲ್ಲ. ಆದ್ದರಿಂದ ಆಧುನಿಕ ಆಹಾರಗಳ ಬದಲು ಸಾಂಪ್ರದಾಯಿಕ ಆಹಾರಗಳನ್ನ ಪ್ರಮೋಟ್ ಮಾಡುವಂಥದ್ದು. ಸಾರ್ವಜನಿಕ ಆಸ್ಪತ್ರೆ ಎಂದರೆ ಅಲ್ಲಿ ನಿರ್ಲಕ್ಷ್ಯ ಜಾಸ್ತಿ, ಶುಚಿತ್ವ ಇರುವುದಿಲ್ಲ, ವೈದ್ಯರು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಅಂತಲೇ ಕಂಪ್ಲೇಂಟ್ಸ್ ಹೇಳೋದು ಜಾಸ್ತಿ. ಆದರೆ ಇಲ್ಲೊಂದು ಸರ್ಕಾರಿ ಆಸ್ಪತ್ರೆ ಲಕ್ಷ ಪ್ರಶಸ್ತಿಗೆ ಪ್ರಧಾನವಾಗಿದೆ. ಅಂದರೆ ಈ ಲಕ್ಷ ಪ್ರಶಸ್ತಿಯನ್ನು ಕೊಡೋದು ಉತ್ತಮವಾದ ಸಾರ್ವಜನಿಕ ಆಸ್ಪತ್ರೆಗೆ. ಬನ್ನಿ ಹಾಗಾದ್ರೆ ಆ ಆಸ್ಪತ್ರೆ ಯಾವುದು, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಲಕ್ಷ ಪ್ರಶಸ್ತಿ ದೊರೆತಿದೆ. ಆಸ್ಪತ್ರೆಯಲ್ಲಿ ಓಪಿಡಿ ದಾಖಲಾತಿ, ಬಾಣಂತಿಯರಿಗೆ ಸೂಕ್ತ ಆರೈಕೆ, ರಕ್ತ ಪರಿಶೀಲನೆ, ತುರ್ತು ಸೇವೆಗಳು ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. 200ಕ್ಕೂ ಹೆಚ್ಚು ರೋಗಿಗಳು ಪ್ರತಿದಿನ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಹೆರಿಗೆ, ಶಸ್ತ್ರಚಿಕಿತ್ಸೆ ಸೇರಿ ಎಲ್ಲ ಅಗತ್ಯ ಸೌಲಭ್ಯಗಳು ಈ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇನ್ನು ಮಾಧ್ಯಮದವರೊಂದಿಗೆ ಗ್ರಾಮಸ್ಥರೊಬ್ಬರು ಮಾತನಾಡಿ ಆಸ್ಪತ್ರೆಯ ಸಿಬ್ಬಂದಿ ಉತ್ತಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಂದು ಅಪ್ರಿಷಿಯೇಟ್ ಮಾಡಿದ್ದಾರೆ ಮತ್ತು ಆಸ್ಪತ್ರೆಯಲ್ಲಿ ಅಗತ್ಯ ಸೌಲಭ್ಯ ಲಭ್ಯವಿದ್ದು ಗುಣಮಟ್ಟದ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಇದರಿಂದ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಅಂದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹಾಕಬೇಕಾದ ದುಡ್ಡು ಉಳಿತಾಯವಾಗ್ತಾ ಇದೆ ಎಂದು ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಾಟ್ಲಿ
ಇದು ಸರ್ಕಾರಿ ಎಲ್ಲರ ಸಲಕ ಚಲೋ ಅದ, ದವಾಖಾನೆ ಅದ ರೀ, ಎಲ್ಲ ನೋಡ್ತಾರ್ರಿ, ಶಿಸ್ತ ಎಲ್ಲರದಾಗ ಚಂದ ದವಾಖಾನೆ ಇದೆ ರೀ. ಇಲ್ದೆ ದವಾಖಾನೆಗೆ ಇಲಾಜಿಗೆ ಆಗಿನ ಬಂದೀನಿ ರೀ ನಾ. ಎಲ್ಲರಕ್ಕಿಂತ ಚಂದ ದವಾಖಾನೆ ಇದೆ ರೀ ಇದು. ಡಾಕ್ಟರ್ ಸಾಹೇಬರು ಅವರವ್ರು ಎಲ್ಲರೂ ಚಂದ ರೀ, ನೋಡ್ತಾರೆ, ಚಂದ ಇಲಾಜ್ ಮಾಡ್ತಾರೆ ರೀ. ನಮ್ಮಂಥ ಬಡವರಿಗೆ ರೀ ಭಾಳ ಅನುಕೂಲ ಅದ ರೀ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇದೆ. ಡಾಕ್ಟರ್ಸ್ಗಳು ಕರೆಕ್ಟಾಗಿ ಟೈಮ್ ಟು ಟೈಮ್ ಬರ್ತಾ ಇದ್ದಾರೆ. ಬೇರೆ ಹಾಸ್ಪಿಟಲ್ಗಿಂತ ಇಲ್ಲಿ ಫ್ರೀಯಾಗಿ ಚಿಕಿತ್ಸೆ ಸಿಗ್ತಾ ಇದೆ, ಎಲ್ಲ ಗುಣಮಟ್ಟವಾಗಿದೆ. ಖಜೂರಿ ಗ್ರಾಮದವನು ಈ ನಮ್ಮ ಆಳಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಪ್ಪ ಅಂತಂದರೆ ಎಲ್ಲ ಒಳ್ಳೆಯ ಫೆಸಿಲಿಟೀಸಿಂದ ಟ್ರೀಟ್ಮೆಂಟ್ ಸಿಗ್ತದೆ. ಡಾಕ್ಟ್ರುಗಳು ಪೇಷಂಟ್ಗಳಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಮತ್ತು ಯಾವುದೇ ಪೇಷಂಟ್ ಹೋದರೂ ಕೂಡ ಬಿ ಪಿ, ಶುಗರು, ಮತ್ತು ಆಕ್ಸಿಡೆಂಟ್ ಕೇಸು, ಮತ್ತು ಮೆಟರ್ನಿಟಿ ಯಾವುದಿದ್ದರೂ ಕೂಡ ಯಾವುದೂ ಏನೂ ತೊಂದರೆ ಇಲ್ಲ. ಒಳ್ಳೆಯ ರೀತಿಯಿಂದ ನಮಗಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಆಸ್ಪತ್ರೆಯಲ್ಲಿ ಹೆರಿಗೆ ಸೌಲಭ್ಯ, ಹೊರರೋಗಿ ಒಳರೋಗಿ ಸೌಲಭ್ಯ, ಐ ಸಿ ಯು ಸೌಲಭ್ಯ, ಕಣ್ಣಿನ ಪೊರೆ ಚಿಕಿತ್ಸಾ ಸೌಲಭ್ಯ, ತುರ್ತು ಸೌಲಭ್ಯ, ಲ್ಯಾಬ್ ಸೌಲಭ್ಯ, ಹಲವಾರು ಇನ್ನಿತ ಸೌಲಭ್ಯಗಳಿದ್ದು ಈ ಆಸ್ಪತ್ರೆಗೆ ಪ್ರತಿದಿನ 180-200 ಹೊರರೋಗಿಗಳು, 35-50 ಒಳರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದು ಈ ಆಸ್ಪತ್ರೆಗೆ ಹೆರಿಗೆ ಕೋಣೆಗೆ 95%, ಶಸ್ತ್ರಚಿಕಿತ್ಸಾ ಕೋಣೆಗೆ 90%, ಲಕ್ಷ ಪ್ರಶಸ್ತಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಿಂದ ಲಕ್ಷ ಪ್ರಶಸ್ತಿ ಸಿಕ್ಕಿದ್ದು ನಮಗೆ ಸಂತಸ ತಂದಿರುವುದು.